हाय फ्रेंड्स नानिवत्तु हीरेकाय आलूगड्डे हाकि बेळे सांबार माड्ता इदीनि सो बन्नि हेगे माडोदु अंत नोडिकोळ्ळोण नन्न पात्रे बिसिगे इट्कोंडिदीनि इल्लि कुक्कर् नल्लि 4 इडि बेळे मत्ते 2 टोमेटो हाकि बेयक्के इट्कोंडिदीनि बन्नि हेगे माडोदु अंत हेळ्कोळ्तीनि पात्रे कादिदे एण्णे हाकोळ्ता इदीनि अल्लि कुक्कर् अल्लि बेळे बेयक्के इट्कोंडिदीनि बेळेनु मत्ते टोमेटो सो एण्णे काद मेले सासिवे हाक्ता इदीनि स्वल्प जीरिगे हाक्ता इदीनि आमेले ईरुळ्ळि हाक्ता इदीनि नानु स्वल्प बेळे सारिगे ईरुळ्ळि जास्ति हाक्तीनि ಸಿಕ್ಕಿ ಎರಡು ಈರುಳ್ಳಿ ತಗೊಂಡಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿ ಹೀರೆಕಾಯಿ ಆಲೂಗೆಡ್ಡೆನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಹಾಕ್ತಾ ಇದೀನಿ ನಾನು ಹೀರೆಕಾಯಿ ಆಲೂಗೆಡ್ಡೆ ಬೇಯಿಸ್ಕೊಂಡಿಲ್ಲ ನಾನು ಇದರಲ್ಲಿ ಎಣ್ಣೆಲೆ ಬೇಯಿಸ್ಕೊಳ್ತೀನಿ ಒಂದು ಆಲೂಗೆಡ್ಡೆ ತಗೊಂಡಿದ್ದೀನಿ ಎರಡು ಚಿಕ್ಕದ ಹೀರೆಕಾಯಿ ತಗೊಂಡಿದ್ದೀನಿ ನೋಡಿ ತರಕಾರಿ ಆಲ್ಮೋಸ್ಟ್ ಕುಕ್ ಆಗಿದೆ ಈಗ ನಾನು ಬೇಯಿಸ್ಕೊಂಡಿರ ಬೇಳೆ ಮತ್ತೆ ಟೊಮೆಟೊ ಹಾಕ್ತಾ ಇದೀನಿ ಸೋ ಬೇಳೆನು ಮತ್ತೆ ತರಕಾರಿ ಒಂದ್ಕೊಳ್ಳಿ ಇನ್ನೊಂದು ಸ್ವಲ್ಪ ಬೇಳೆ ಬೇಯಲಿ ಈ ಟೈಮ್ ನಲ್ಲಿ ನಾನು ಉಪ್ಪು ಹಾಕ್ತಾ ಇದೀನಿ ಮತ್ತೆ ಬೇಳೆನು ಮತ್ತೆ ತರಕಾರಿ ಎಲ್ಲ ಸ್ವಲ್ಪ ಬೆಂದ ಮೇಲೆ ಸಾಂಬಾರ್ ಪುಡಿ ಹಾಕ್ತೀನಿ ಸಾರ್ ಕುದಿತಾ ಇದೆ ಉಪ್ಪು ಹಾಕಿದೀನಿ ಈಗ 3 ಸ್ಪೂನ್ ಸಾಂಬಾರ್ ಪುಡಿನೂ ಹಾಕ್ತೀನಿ ಇದು ಹೋಮ್ ಮೇಡ್ ಸಾಂಬಾರ್ ಪುಡಿ ಒಂದ ಅರ್ಧ ಚಮಚ ಹಾಕ್ತೀನಿ ಮತ್ತೆ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಚೆನ್ನಾಗಿ ಬೇಯಕ್ಕೆ ಬಿಟ್ಬಿಡ್ತೀನಿ ಉಪ್ಪು ಖಾರ ಎಲ್ಲ ತರಕಾರಿಗೆ ಬೇಳೆಗೆಲ್ಲ ಇಡಬೇಕು 10 ನಿಮಿಷ ಬೇಯಕ್ಕೆ ಸಣ್ಣ ಉರಿ ಮಾಡಿ ಪ್ಲೇಟ್ ಮುಚ್ಚಿಟ್ಬಿಡಿ ಬೇಯುತ್ತೆ ಸಾಂಬಾರ್ ಪುಡಿ ಹಾಕಿದ ಮೇಲೆ ಇನ್ನೂ ಸ್ವಲ್ಪ ಉಂಡ್ಕೊಬೇಕು ನಾನು ಬೇಳೆ ನುಣ್ಣು ಬೇಯಿಸಲ್ಲ ಸ್ವಲ್ಪ ಬೇಳೆ ಬೇಳೆ ತರ ಬಾಯಿ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ ನಾನು ಜಾಸ್ತಿ ನುಣ್ಣು ಬೇಯಿಸ್ಕೊಳಲ್ಲ ಬೇಳೆನ ನಿಮಗೆ ನೀರು ಬೇಕಂದ್ರೆ ಇನ್ನೂ ಸ್ವಲ್ಪ ನೀರು ಹಾಕೋಬಹುದು ಇನ್ನ ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಸಾಂಬಾರ್ ಪುಡಿದು ಇನ್ನ ಸ್ವಲ್ಪ ಕುದಿಲಿ ಇವಾಗ ಲಾಸ್ಟ್ ಅಲ್ಲಿ ಸ್ವಲ್ಪ ನಾನು ತೆಂಗಿನಕಾಯಿ ತುರಿ ಹಾಕ್ತೀನಿ ತೆಂಗಿನಕಾಯಿ ತುರಿ ಹಾಕಿದ್ರೆ ಚೆನ್ನಾಗಿರುತ್ತೆ ಸಾಂಬಾರ್ಗೆ ಸಾರ್ ಇನ್ನ ಚೆನ್ನಾಗಿ ಕುದಿಲಿ ಹೀರೆಕಾಯಿ ಸಾರ್ ರೆಡಿ ಆಗಿದೆ ಮುದ್ದೆಗೂ ಅನ್ನಕ್ಕೂ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲಿ ಈ ತರ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಅಲ್ಲಿ ತಿಳಿಸಿ ಥ್ಯಾಂಕ್ ಯು